ಐಎಸ್ಐ ಪರೀಕ್ಷೆ ಗೋಲ್ಮಾಲ್ ಕುರಿತಂತೆ ಇವತ್ತು ನ್ಯೂಸ್ ಫಸ್ಟ್ ಬಿಗ್ ಸ್ಟೋರಿ ಒಂದನ್ನ ಬ್ರೇಕ್ ಮಾಡಿತು ಅದು ಪಿಎಸ್ಐ ಕೇಸ್ ಗೆ ಸಂಬಂಧಿಸಿದ ಒಂದು ಮಹತ್ವದ ಸಾಕ್ಷ್ಯಕ್ಕೆ ಸಂಬಂಧಪಟ್ಟದ್ದಾಗಿದೆ ಯಾಕಂತಂದ್ರೆ ಕೇಸ್ ನಲ್ಲಿರೋದು ಪ್ರಭಾವಿಗಳ ಕೈವಾಡ ಅನ್ನೋದರಲ್ಲಿ ಡೌಟ್ ಇಲ್ಲ ಇದಕ್ಕೆ ಡೈರಿ ಒಂದರಲ್ಲಿ ಅಡಗಿರೋ ಸೀಕ್ರೆಟ್ ಸಾಕ್ಷಿಯಾಗಿ ನಿಂತಿದೆ ಅಷ್ಟಕ್ಕೂ ಡೈರಿಯಲ್ಲಿ ಏನಿದೆ ಅನ್ನೋದನ್ನ ಮೊದಲು ನಿಮಗೆ ತೋರಿಸ್ಬಿಡ್ತೀವಿ ನಂತರದಲ್ಲಿ ಇದರ ಡೀಟೇಲ್ ರಿಪೋರ್ಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಆ ಸೀಕ್ರೆಟ್ ಡೈರಿಯಲ್ಲಿ ಇರುವ ಪಿನ್ ಟು ಪಿನ್ ಡೀಟೇಲ್ಸ್ ಅಂದ್ರೆ ಪೇಜ್ ವೈಸ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ಈ ಒಂದು ಸೀಕ್ರೆಟ್ ಡೈರಿ ಲಭ್ಯವಾಗಿರೋದು ನೇಮಕಾತಿ ಇಲಾಖೆಯ ಅಧಿಕಾರಿ ಒಬ್ಬರ ಬಳಿಯಿಂದ ಅದರ ಮೊದಲ ಪೇಜ್ ನ ಕಂಟೆಂಟ್ ಅಂತ ಗಮನ ಹರಿಸೋದಾದ್ರೆ ಒಬ್ಬ ಅಧಿಕಾರಿಯ ಹೆಸರು ನೇಮಕಾತಿ ವಿಭಾಗದ ಅಧಿಕಾರಿಯ ಹೆಸರು ಇದೆ ಪೇಜ್ ನಂಬರ್ 2 ಹಿರಿಯ ಪೊಲೀಸ್ ಅಧಿಕಾರಿ ಹಾಗೆ ಅವರ ಕ್ಯಾಂಡಿಡೇಟ್ ಗಳು ಎಷ್ಟು ಮಂದಿ 40 ಕ್ಕೂ ಹೆಚ್ಚು ಮಂದಿಯ ಲಿಸ್ಟ್ ಎರಡನೇ ಪೇಜ್ ನಲ್ಲಿ ಇದೆ ಹಾಗೆ ಯಾವ ವ್ಯಕ್ತಿಯ ಕಡೆಯಿಂದ ಶಿಫಾರಸನ್ನ ಮಾಡ್ಲಿಕ್ಕೆ ಸಂಪರ್ಕ ಮಾಡಲಾಗಿತ್ತು ಅನ್ನೋದರ ಡೀಟೇಲ್ಸ್ ಕೂಡ ಪೇಜ್ ನಂಬರ್ 2 ರಲ್ಲಿ ಇನ್ ಡೀಟೇಲ್ ಆಗಿ ಬರೆಯಲಿದೆ ಇನ್ನು ಪೇಜ್ 3 ಈ ಸೀಕ್ರೆಟ್ ಡೈರಿಯ ಮೂರನೇ ಪೇಜ್ ನಲ್ಲಿ ಏನಿದೆ ಅದರತ್ತ ಕೂಡ ಗಮನವಹಿಸೋಣ ಒಬ್ಬ ಮಿನಿಸ್ಟರ್ ನಾವಿಲ್ಲಿ ಹೆಸರನ್ನ ಹೇಳ್ತಾ ಇಲ್ಲ ಯಾಕಂತಂದ್ರೆ ಇದು ಇನ್ನೂ ಕೂಡ ತನಿಖೆಯಲ್ಲಿರುವ ಪ್ರಕರಣ ಹೀಗಾಗಿ ಹೆಸರನ್ನ ನಾವು ಮೆನ್ಷನ್ ಮಾಡೋದು ಕಾನೂನಾತ್ಮಕವಾಗಿ ತಪ್ಪಾಗುತ್ತೆ ಆದರೆ ಓರ್ವ ಮಿನಿಸ್ಟರ್ನ ಹೆಸರನ್ನ ಸ್ಪಷ್ಟವಾಗಿ ಈ ಒಂದು ಡೈರಿಯಲ್ಲಿ ಬರೆಯಲಾಗಿದೆ ಆ ಮಿನಿಸ್ಟರ್ ಕಡೆಯ ಕ್ಯಾಂಡಿಡೇಟ್ನ ಡೀಟೇಲ್ಸ್ ಒಟ್ಟು 8 ಮಂದಿಯ ಲಿಸ್ಟ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಹಾಗೆ ಯಾವ ಎಕ್ಸಾಮ್ ಸೆಂಟರ್ ನಲ್ಲಿ ಇವರು ಪರೀಕ್ಷೆ ಬರೀತಿದ್ದಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಗಳು ಏನು ಅನ್ನೋದನ್ನ ಕೂಡ ಪೇಜ್ ನಂಬರ್ 3 ಅಲ್ಲಿ ಇನ್ ಡೀಟೇಲ್ ಆಗಿ ಬರೆಯಲಿದೆ ನೆಕ್ಸ್ಟ್ ಪೇಜ್ ಪೇಜ್ ನಂಬರ್ 4 ರಲ್ಲಿ ಮಾಜಿ ಮಿನಿಸ್ಟರ್ ಒಬ್ಬರ ಹೆಸರು ಅವರು ಶಿಫಾರಸು ಮಾಡಿರುವ ಕ್ಯಾಂಡಿಡೇಟ್ ಗಳು ಒಟ್ಟು 3 ಮಂದಿ ಹಾಗೆ ಈ 3 ಮಂದಿ ಕ್ಯಾಂಡಿಡೇಟ್ ಗಳು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನ ಬರೀತಿದ್ದಾರೆ ಹಾಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಕೂಡ ಪೇಜ್ ನಂಬರ್ 4 ರಲ್ಲಿ ಮೆನ್ಷನ್ ಮಾಡಲಾಗಿದೆ ನೆಕ್ಸ್ಟ್ ಪೇಜ್ ಪೇಜ್ ನಂಬರ್ 5 ಇಲ್ಲೂ ಕೂಡ ಮತ್ತೊಬ್ಬ ಮಿನಿಸ್ಟರ್ನ ಹೆಸರು ಅವರ ಕಡೆಯ ಕ್ಯಾಂಡಿಡೇಟ್ ಒಟ್ಟು 3 ಮಂದಿ ಅವರ ಡೀಟೇಲ್ಸ್ ಈ 3 ಮಂದಿ ಪರೀಕ್ಷೆಯನ್ನ ಬರೀತಾ ಇರೋದು ಬೆಂಗಳೂರಿನ ಸೆಂಟರ್ ನಲ್ಲಿ ಹಾಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಪೇಜ್ ನಂಬರ್ 5 ರಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಲಾಗಿದೆ ಇಷ್ಟೇ ಅಲ್ಲ ಪೇಜ್ ನಂಬರ್ 6 ರ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಇದೀವಿ ಇಲ್ಲಿ ಓರ್ವ ಎಂಎಲ್ಎ ಹೆಸರು ಕೂಡ ಬರೆದಿಟ್ಟಿದ್ದಾರೆ ಈ ನೇಮಕಾತಿ ಇಲಾಖೆಯ ಅಧಿಕಾರಿ ಹಾಗೆ ಕಲಬುರ್ಗಿಯ ಸೆಂಟರ್ ನಲ್ಲಿ ಪರೀಕ್ಷೆಯನ್ನ ಬರಿತಾ ಇರುವ 8 ಮಂದಿ ಕ್ಯಾಂಡಿಡೇಟ್ ಗಳ ಲಿಸ್ಟ್ ಅನ್ನು ಕೂಡ ಬರೆದಿಟ್ಟಿದ್ದಾರೆ ಹಾಗೆ 8 ಮಂದಿಯ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಬರೆದಿಟ್ಟಿದ್ದಾರೆ ಪೇಜ್ ನಂಬರ್ 7 ಇಲ್ಲೂ ಕೂಡ ಓರ್ವ ಎಂಎಲ್ಎಯ ಹೆಸರು ಹಾಗೆ ಕಲಬುರ್ಗಿಯ ಮತ್ತೊಂದು ಪರೀಕ್ಷಾ ಕೇಂದ್ರದ ಹೆಸರು ಜೊತೆಗೆ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನ ಬರಿತಾ ಇರುವ 6 ಮಂದಿ ಕ್ಯಾಂಡಿಡೇಟ್ ಗಳ ಲಿಸ್ಟ್ ಹಾಗೆ ಸಂಪರ್ಕಕ್ಕೆ ತೆಗೆದುಕೊಂಡಿರುವ ವ್ಯಕ್ತಿಯ ಹೆಸರು ಇದಿಷ್ಟನ್ನ ಕೂಡ ಈ ಒಂದು ಪೇಜ್ ನಂಬರ್ 7 ನಲ್ಲಿ ಒಟ್ಟು 7 ಪುಟಗಳಲ್ಲಿ ಇಂಚಿಂಚು ಮಾಹಿತಿಯನ್ನ ಕೂಡ ಇನ್ ಡೀಟೇಲ್ ಆಗಿ ಬಯಲಿಗೆ ತರಲಾಗಿದೆ ಇದೇ ಒಂದು ಡೈರಿಯ ಆಧಾರದಲ್ಲಿ ತನಿಖೆಯನ್ನ ನಡೆಸಿದ್ರೂ ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಲಭ್ಯವಾಗುತ್ತೆ ಆದರೂ ಕೂಡ ತನಿಖೆ ನಡೆಸುತ್ತಿರುವ ಅಧಿಕಾರಿಗಳು ಈ ಡೈರಿಯನ್ನ ಕೇಸ್ ನಲ್ಲಿ ಸಾಕ್ಷ್ಯವಾಗಿ ಪರಿಗಣಿಸ್ತಾರಾ ಅನ್ನೋದೇ ಅನುಮಾನವಾಗಿ ಕಾಡೋಕೆ ಶುರುವಾಗಿದೆ ಯಾಕೆ ಅನ್ನೋದನ್ನ ಕೂಡ ಡೀಟೇಲ್ ಆಗಿ ಹೇಳ್ಬಿಡ್ತೀವಿ ನೋಡಿ ಪರೀಕ್ಷಾ ಅಕ್ರಮದ ಬಗ್ಗೆ ಇಷ್ಟು ದಿನ ನಡೆದ ತನಿಖೆಯೇ ಬೇರೆ ಇದೀಗ ರಿವೀಲ್ ಆಗ್ತಾ ಇರೋ ಶಾಕಿಂಗ್ ಸಂಗತಿಗಳೇ ಬೇರೆ ಈ ಮೊದಲೇ ಶಂಕಿಸಿದಂತೆ ಈ ಪರೀಕ್ಷೆ ಕಳ್ಳಾಟದಲ್ಲಿ ದೊಡ್ಡವರ ಕೈವಾಡ ನಿಧಾನಕ್ಕೆ ಹೊರಬರ್ತಿದೆ ಆದರೆ ತನಿಖೆ ಪ್ರಕ್ರಿಯೆಯಲ್ಲಿ ಬಯಲಾಗದ ಕೆಲ ಸೀಕ್ರೆಟ್ ಡೈರಿಯೊಂದರಲ್ಲಿ ಆ ಚಳಿಯದೆ ನಮೂದಾಗಿದೆ ಪಿಎಸ್ಐ ಪರೀಕ್ಷಾ ಅಕ್ರಮದ ಇಂಚಿಂಚು ಮಾಹಿತಿಯನ್ನ ಈ ಡೈರಿ ತನ್ನ ಒಡಲೊಳಗೆ ಬಚ್ಚಿಟ್ಟಿದೆ ಆ ಡೈರಿಯ ಕಂಪ್ಲೀಟ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ಪಿಎಸ್ಐ ಪರೀಕ್ಷಾ ಕಳ್ಳಾಟಕ್ಕೆ ಟ್ವಿಸ್ಟ್ ಕೊಟ್ಟ ದೊಡ್ಡವರ ಡೈರಿ ಹಿರಿಯ ಪೊಲೀಸ್ ಅಧಿಕಾರಿ ಡೈರಿಯಲ್ಲಿದೆ ಟಾಪ್ ಸೀಕ್ರೆಟ್ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ್ದ ರಾಜಕೀಯ ನಾಯಕರನ್ನೇ ನಡುಗಿಸಿರುವ ಪಿಎಸ್ಐ ಪರೀಕ್ಷಾ ಅಕ್ರಮ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅದು ಅಂತಿಂಥ ತಿರುವಲ್ಲ ಡೈರಿಯ ಪ್ರತಿಯೊಂದು ಪೇಜ್ ನಲ್ಲಿ ಪ್ರತಿಯೊಂದು ಲೈನ್ ನಲ್ಲೂ ಸ್ಫೋಟಕ ಮಾಹಿತಿ ದಾಖಲಾಗಿದೆ ಪೊಲೀಸ್ ಹಿರಿಯ ಅಧಿಕಾರಿಯೊಬ್ಬರ ಡೈರಿಯಲ್ಲಿ ಅಡಗಿದ್ದಂಥ
ಕಠೋರ ಸತ್ಯ ಜಗಜ್ಜಾಹಿರಾಗಿದೆ. ಪಿಎಸ್ಐ ಪರೀಕ್ಷಾ ಅಕ್ರಮ ಕೇಸ್ಗೆ ನಿರ್ಣಾಯಕ ತಿರುವು ಕೊಡಲಿರುವಂತಹ ಡೈರಿ ಮೇಲೆದ್ದು ಬಂದಿದೆ. ಅಷ್ಟಕ್ಕೂ ಪಿಎಸ್ಐ ಕೇಸ್ಗೆ ಮಹತ್ವದ ತಿರುವು ಕೊಡಲಿರುವಂತಹ ಡೈರಿ ಸಿಕ್ಕಿದ್ದಲ್ಲಿ ತನಿಖಾ ತಂಡಕ್ಕೆ ಡೈರಿ ಸೀಕ್ರೆಟ್ ಮಾಹಿತಿ ಸಿಕ್ಕಿದ್ದು ಹೇಗೆ ಅನ್ನುವುದನ್ನ ನೋಡುವುದಾದ್ರೆ, ನೇಮಕಾತಿ ವಿಭಾಗದ ಮೇಲೆ ದಾಳಿ ಮಾಡಿದ್ದ ಸಿಐಡಿ ಅಧಿಕಾರಿಗಳಿಗೆ ಅಲ್ಲಿ ಈ ಮಹತ್ವದ ದಾಖಲೆ ಹೊಂದಿರುವಂತಹ ಡೈರಿ ಪತ್ತೆಯಾಗಿದೆ. ಡೈರಿಯನ್ನ ವಶಕ್ಕೆ ಪಡೆದಂತಹ ಸಿಐಡಿ ಟೀಮ್ ಒಂದೊಂದೇ ಪೇಜ್ ಪರಿಶೀಲಿಸಿದೆ. ಹೀಗೆ ಡೈರಿ ನೋಡಿದಂತಹ ತನಿಖಾಧಿಕಾರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಸಿಐಡಿ ತನಿಖೆಯ ಹಾದಿಯನ್ನೇ ಸ್ಪಷ್ಟಪಡಿಸುವಂತಹ ಮಾಹಿತಿ ಈ ಡೈರಿಯಲ್ಲಿ ಅಡಗಿತ್ತು. ಇನ್ನು ಪಿಎಸ್ಐ ಪರೀಕ್ಷಾ ಅಕ್ರಮದ ತನಿಖೆ ನಡೆಸ್ತಾ ಇರುವಂತಹ ಸಿಐಡಿಗೆ ಈ ಡೈರಿ ಸಿಕ್ಕಿದೆ. ಆದ್ರೆ ಡೈರಿ ಸೀಕ್ರೆಟ್ ನ ಕೇಸ್ನಲ್ಲಿ ತರೋಕೆ ಸಿಐಡಿ ಹಿಂದೇಟು ಹಾಕ್ತಿದೆ. ತನಿಖೆಗೆ ನೆರವಾಗೋ ಸೀಕ್ರೆಟ್ ಎದುರು ಸಿಐಡಿ ಯಾಕೆ ಹಿಂದೇಟು ಹಾಕ್ತಿದೆ ಅನ್ನುವುದನ್ನ ನಾವು ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಡೈರಿ ಸೀಕ್ರೆಟ್ ರಿವೀಲ್ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಕಂಟಕ ತಂದೊಡ್ಡುವಂತಹ ಸಾಧ್ಯತೆ ಇದೆಯಂತೆ. ಜೊತೆಗೆ ಬೇರೆ ಬೇರೆ ಪಕ್ಷಗಳ ರಾಜಕಾರಣಿಗಳ ಬಂಡವಾಳ ಬಯಲಾಗಲಿದೆ. ಅಲ್ಲದೆ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಸ್ವತಃ ಐಪಿಎಸ್ ಅಧಿಕಾರಿಗಳೇ ತಮ್ಮ ಕಡೆಯವರಿಗೆ ಶಿಫಾರಸು ಮಾಡಿಸಿದ್ದಾರಂತೆ. ಅವರ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡೋಕೆ ಡೀಲ್ ಮಾಡಿದ್ದಾರೆ ಎನ್ನುವುದು ಡೈರಿಯಲ್ಲಿ ಉಲ್ಲೇಖವಾಗಿದೆ ಎನ್ನಲಾಗಿದೆ. ಕೆಲ ಮಿನಿಸ್ಟರ್ಗಳಿಂದಾನು ಕ್ಯಾಂಡಿಡೇಟ್ ಲಿಸ್ಟ್ ಕಳುಹಿಸಿದ್ದು, ಯಾವ ಕ್ಯಾಂಡಿಡೇಟ್ ಯಾರ ಕಡೆಯವರು ಎಂಬ ಉಲ್ಲೇಖವು ಡೈರಿಯಲ್ಲಿ ಅಡಗಿದೆ. ಗಣ್ಯರ ಪರವಾಗಿ ಯಾರು ಸಂಪರ್ಕ ಮಾಡ್ತಾರೆ ಅಂತ ನಮೂದಾಗಿದೆ. ಜೊತೆಗೆ ರಾಜ್ಯದ ಅನೇಕ ಎಂಎಲ್ಎಗಳು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದು, ಮಾಜಿ ಸಚಿವರ ಕ್ಯಾಂಡಿಡೇಟ್ಗಳು ಕೂಡ ಈ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇವೆಲ್ಲ ಕಾರಣಕ್ಕೆ ತನಿಖೆಯಲ್ಲಿ ಡೈರಿ ಬಗ್ಗೆ ಸಿಐಡಿ ಉಲ್ಲೇಖ ಮಾಡ್ತಿಲ್ವಂತೆ. ದೊಡ್ಡವರ ಡೈರಿ ಸೀಕ್ರೆಟ್ ಎಂಟ್ರಿಯಾಗುತ್ತಾ ಕೇಂದ್ರದ ತಂಡ. ದೊಡ್ಡವರ ಸೀಕ್ರೆಟ್ ಡೈರಿಯಲ್ಲಿ ಸರ್ಕಾರದಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳು, ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ಈ ಬಗ್ಗೆ ಸಿಐಡಿಯಿಂದ ನಿಷ್ಪಕ್ಷಪಾತ ತನಿಖೆ ನಡೆಯುವುದು ಡೌಟ್. ಈ ಕಾರಣಕ್ಕಾಗಿ ಪ್ರಕರಣವನ್ನ ಕೇಂದ್ರ ತನಿಖಾ ಸಂಸ್ಥೆಗೆ ವಹಿಸುವುದು ಒಳ್ಳೆಯದು ಅನ್ನೋ ಅಭಿಪ್ರಾಯ ಬರ್ತಿದೆ. ಪ್ರಕರಣವನ್ನ ಕೇಂದ್ರ ತನಿಖಾ ಸಂಸ್ಥೆಗೆ ವಹಿಸುವುದು ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯ ಕೇಳ್ಬರ್ತಾ ಇದೆ. ಯಾಕಂದ್ರೆ ಕೇಸ್ನಲ್ಲಿ ಕೆಳಮಟ್ಟದ ಸಿಬ್ಬಂದಿಗೆ ಮಾತ್ರ ಶಿಕ್ಷೆಯಾಗುತ್ತೆ. ಸಣ್ಣಪುಟ್ಟ ಸಿಬ್ಬಂದಿ ಕಡೆಯಿಂದ ಬಂದಂತಹ ಕ್ಯಾಂಡಿಡೇಟ್ಸ್ ಅಷ್ಟೇ ಸಿಐಡಿ ಕೈಗೆ ಸಿಗ್ತಾರೆ. ಆದ್ರೆ ದೊಡ್ಡವರ ಕಡೆಯಿಂದ ಬಂದಿರುವಂತಹ ಅಭ್ಯರ್ಥಿಗಳು ಬಚಾವಾಗ್ತಾರೆ. ಹಾಗಂತ ರಾಜ್ಯ ಸರ್ಕಾರ ಈ ಕೇಸ್ನ ಕೇಂದ್ರಕ್ಕೆ ನೀಡುವುದು ಅನುಮಾನ ಇದೆ. ಜೊತೆಗೆ ಕೇಸ್ ತಮ್ಮ ಬುಡಕ್ಕೂ ಬಂದಿರೋದ್ರಿಂದ ವಿರೋಧ ಪಕ್ಷಗಳವರು ಕೂಡ ಈ ಬಗ್ಗೆ ಒತ್ತಡ ಹಾಕುವುದು ಕೂಡ ಡೌಟ್. ಕೆಲ ಮಾಜಿ ಸಚಿವರ ಹೆಸರು ಕೂಡ ಇದರಲ್ಲಿ ತಳುಕು ಹಾಕಿಕೊಂಡಿರೋದ್ರಿಂದ ಅವರು ತನಿಖೆಗೆ ಒತ್ತಾಯ ಮಾಡುವುದಿಲ್ಲ. ಒಟ್ಟಲ್ಲಿ ಅದೊಂದು ಡೈರಿ ಪಿಎಸ್ಐ ಗಳ್ಳಾಟದ ಟಾಪ್ ಸೀಕ್ರೆಟ್ ತನ್ನೊಳಗೆ ಇಟ್ಟುಕೊಂಡಿದೆ. ಆದ್ರೆ ಸಿಐಡಿ ತನಿಖೆ ಈ ಡೈರಿ ಇಟ್ಟುಕೊಂಡು ನ್ಯಾಯಯುತ ತನಿಖೆ ನಡೆಸೋಕೆ ಸಾಧ್ಯನ? ಸರ್ಕಾರ ವಿಪಕ್ಷ ನಾಯಕರು ಐಪಿಎಸ್ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವಷ್ಟು ಫ್ರೀ ಹ್ಯಾಂಡ್ ಸಿಐಡಿಗೆ ಸಿಗಬಹುದೇ ಅನ್ನೋದೇ ಎಲ್ಲರನ್ನೂ ಕಾಡ್ತಾ ಇರುವಂತಹ ಮಿಲಿಯನ್ ಡಾಲರ್ ಪ್ರಶ್ನೆ. ನ್ಯೂಸ್ ಫಸ್ಟ್ ಬ್ಯೂರೋ.